ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಸೊ ನಮ್ಮ ಇನ್ನೊಂದು ಲಾಗಿನ್ ಎಲ್ಲರಿಗೂ ವೆಲ್ಕಮ್. ಎಸ್ ವೆಲ್ಕಮ್. ಸೊ ಯಾರ್ಯಾರು ಕೇರಳ ವೀಡಿಯೋಸ್ನ ನೋಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡ್ಕೊಂಡು ಬನ್ನಿ. ಬಿಕಾಸ್ ಅದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀವಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತಿನ ವ್ಲಾಗ್ ಏನಂತ ಅನ್ಕೊಂಡ್ರೆ, ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಹೇಳೋ, ಇವತ್ತಿನ ಲಾಗ್ ಬಂದು ಸೋಡಾ ಫ್ಯಾಕ್ಟ್ರಿ, ಗೋಲಿ ಸೋಡಾ ಫ್ಯಾಕ್ಟ್ರಿ ಎಲ್ಲ ಗುರು. ಸೊ ಅದು ಬಂದು ರೆಸ್ಟೋ ಪಬ್ ಅಂತ. ಸೊ ಅದು ಬಂದು ನಾಗರಭಾವಿ ಮತ್ತು ಮಲ್ಲತಳ್ಳಿ ಲೊಕೇಟ್ ಆಗಿದೆ. ಸೊ ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಸೋಡಾ ಫ್ಯಾಕ್ಟ್ರಿ ಫುಲ್ ಟೂರ್ ಮಾಡ್ತೀವಿ. ಆ್ಯಂಡ್ ನಿಮಗೂ ತೋರಿಸ್ಕೊಡ್ತೀವಿ ಹೇಗಿರುತ್ತೆ ಏನು ಅಂತ, ಅಲ್ಲಿ ಆ್ಯಂಬಿಯನ್ಸ್ ಫುಡ್ ಹೇಗಿರುತ್ತೆ ಅಂತೆಲ್ಲ ನಿಮಗೆ ರಿವ್ಯೂ ಕೊಡ್ತೀವಿ. ನೀವು ನಮ್ಮ ಜೊತೆ ಬನ್ನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಕೂಡ ಹೊಡಿಬೋದು. ಎಂಟ್ರಿ ಆದ್ವಿ ಒಳಗಡೆ. ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ಬೋದು, ಆಕ್ಚುಲಿ ಇಲ್ಲೊಂದು ಬ್ಯೂಟಿಫುಲ್ ಗಾರ್ಡನ್ ಇದೆ. ಆ್ಯಂಡ್ ನೀವು ರೋಡ್ ಒಳಗಡೆಯಿಂದ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸೂರ್ಯಕಾಂತಿ ಕೂಡ ಇದೆ. ಮೊದಲನೇದಾಗಿ ಈಗ ನಾವು ರೈಟ್ ಸೈಡಲ್ಲಿ ಏನಿದೆ ಗೊತ್ತಾ, ಸೊ ಇದು ಆ್ಯಕ್ಚುಲಿ ಬಂದುಬಿಟ್ಟು ಇದನ್ನು ಊಟದ ಪ್ಲೇಸನ್ನೇ. ಸೊ ಇಲ್ಲಿ ಕುತ್ಕೊಂಡು ಕೂಡ ನೀವು ಊಟ ಮಾಡ್ಬೋದು. ಸೊ ಇಲ್ಲಿಂದ ನೋಡಿ, ಇದೇ ನೋಡಿ, ಇದೇ ಬಾರ್ ಆ್ಯಕ್ಚುಲಿ. ಸೊ ಯಾರ್ಯಾರು ಎಣ್ಣೆ ಪ್ರಿಯರ್ ಇರ್ತೀರೋ ಅವರೆಲ್ಲ ಇಲ್ಲೇ ಎಣ್ಣೆ ಕುಡ್ಕೊಂಡು ಕುಡಿ ಬಂದ್ಬೇಕಾದ್ರೆ ನೀವು. ಸೊ ಗೈಸ್, ಇವಾಗ ನೋಡ್ಬೋದು ಇಲ್ಲಿ ಸೋಡಾ ಫ್ಯಾಕ್ಟ್ರಿ ಅಂತ ಅವ್ರದ್ದು ನೇಮ್ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ತುಂಬ ಕಲರ್ಫುಲ್ಲಾಗಿ ಮೆನ್ಷನ್ ಮಾಡಿದ್ದಾರೆ ಅವರು, ಲೈಕ್ ರೈನ್ಬೋ ಕಲರ್ಸ್ ಥರ. ಸೊ ನೀವು ಸುತ್ತಮುತ್ತ ಒಂಥರ ಜಾಗ ಕುತ್ಕೊಂಡು ನಿಮಗೆ ಒಂಥರ ಡಿಫ್ರೆಂಟ್ ಎನ್ವೈರನ್ಮೆಂಟ್ ಅನಿಸುತ್ತೆ. ಎಂಟ್ರಿ ಆಗ್ತಾಯಿದ್ದೀನಿ ರೈಟ್ ಸೈಡ್ಗೆ, ನೀವು ಫಸ್ಟ್ ಫ್ಲೋರ್ಗೆ ಹೋಗೋ ಜಾಗದಲ್ಲಿ. ಸೊ ನೋಡ್ಬೋದಿದ್ದು ವಾಲಲ್ಲಿ ತುಂಬ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ, ಇಲ್ಲೆಲ್ಲ ಫೋಟೋ ಸೆಷನ್ ಎಲ್ಲ ಮಾಡ್ಕೊಬೋದು ಬೇಕಾದ್ರೆ. ಆ್ಯಂಡ್ ಪೇಂಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನೋಡಿ. ಫುಲ್ ಎಲ್ಲ ಮೆಟ್ಲ ಮೇಲೆಲ್ಲ ಫುಲ್ ಲೈಟಿಂಗ್ಸು, ಆಮೇಲೆ ವಾಲ್ಗೆಲ್ಲ ಪೇಂಟಿಂಗ್ಸು ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಆರಾಮಾಗಿ ಫೋಟೋಸು ವೀಡಿಯೋಸು ಏನು ಬೇಕೋ ತೊಗೋಬೋದು, ನೋಡ್ಬೋದು ನೀವು ಫುಲ್ಲು. ಏನೋ ಒಂಥರ ಮನುಷ್ಯ ಇದು ಮತ್ತು ಒಂದು ಬರ್ಡು ಏನೇನೋ ಒಂಥರ ಪೇಂಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ನೀವು ಫಸ್ಟ್ ಫ್ಲೋರ್ ಬರ್ತಿದ್ದಂಗೆ ಇಲ್ಲಿ ನಿಮಗೆ ಫುಲ್ಲು ಈ ಕಡೆ ರೈಟ್ ಸೈಡ್ಗೆ ನೋಡಿ ವ್ಯೂ ಹೆಂಗೆ ಕಾಣಿಸುತ್ತೆ. ನಾವಿವಾಗ ಫಸ್ಟ್ ಫ್ಲೋರ್ ರೈಟ್ ಸೈಡ್ ಬಂದ ತಕ್ಷಣವೇ ನಮ್ಗೆ ಫಸ್ಟ್ ಸಿಗೋದೆ ಸ್ಮೋಕಿಂಗ್ ಝೋನ್ ಇದು. ಸೊ ಯಾರಾದರೂ ಸ್ಮೋಕ್ ಮಾಡ್ತಾ ಇದ್ರೆ, ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಲೈಕ್ ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಅಂದರೆ ಈ ಜಾಗ ಸೂಟಬಲ್ ಅಲ್ಲ. ಸೊ ಅದಕ್ಕೆ ಅಂತಲೇ ನಮ್ಗೆ ಪರ್ಟಿಕ್ಯುಲರ್ಲಿ ನಾನ್ ಸ್ಮೋಕಿಂಗ್ ಝೋನ್ ಕೊಡ್ತಾರೆ. ಸೊ ಆ ನಾನ್ ಸ್ಮೋಕಿಂಗ್ ಝೋನ್ ಕೂಡ ನಾವು ತೋರಿಸ್ತೀವಿ ಬನ್ನಿ.
ಇವಾಗ ನಾವು ನಾನ್ ಸ್ಮೋಕಿಂಗ್ ಝೋನಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಎಸ್, ಇದು ಫ್ಯಾಮಿಲಿಗೆ ಸೂಟಬಲ್ ಪ್ಲೇಸ್ ಅಂತ ಹೇಳಿ ಕೂತ್ಕೊಂಡ್ವಿ. ಬಿಕಾಸ್ ನಾವು ಸ್ಮೋಕ್ ಮಾಡಲ್ಲ ಆ್ಯಂಡ್ ಡ್ರಿಂಕ್ಸ್ ಕೂಡ ಮಾಡಲ್ಲ, ಬಟ್ ಇಲ್ಲಿ ಡ್ರಿಂಕ್ಸ್ ಮಾಡೋದು ಮಾಡ್ಬೋದು, ಬಟ್ ಸ್ಮೋಕಿಂಗ್ ಅಲೌ ಇಲ್ಲ ಇಲ್ಲಿ. ಆ್ಯಂಡ್ ನಾವು ಇವಾಗ ನೋಡ್ತಾ ಇರೋದು ಸೂ ಮೆನ್ಯು ಆ್ಯಕ್ಚುಲಿ. ಸೊ ನಮಗಂತೂ ಡ್ರಿಂಕ್ಸ್ ಮೇಲೆ ಅಷ್ಟು ಹುಚ್ಚಿಲ್ಲ, ಸೊ ಅದಕ್ಕೆ ಫಸ್ಟೇ ಫುಡ್ ಆರ್ಡರ್ ಮಾಡೋಣ ಅಂತ ಓಪನ್ ಮಾಡಿದ್ವಿ. ಸೊ ಎಸ್, ನಾವು ಫಸ್ಟ್ ಮೆನ್ಯೂಲಿ ಆರ್ಡರ್ ಮಾಡಿದ್ದೆ ಈ ಜ್ಯೂಸ್ನ. ಸೊ ಇದು ಈ ನೇಮ್ ಬಂದುಬಿಟ್ಟು ಡಿಫ್ರೆಂಟ್ ಆಗಿತ್ತು, ಏನಪ್ಪ ಅಂತಂದರೆ ಪಾನ್ ಫ್ಲೇವರ್ ಬಾದಾಮ್ ಡ್ರಿಂಕ್ ಅಂತ. ಸೊ ಅದಕ್ಕೆ ಅಂತ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಟೇಸ್ಟ್ ವೈಸ್ಗೆ ಬಂದರೆ ಇದು ಸ್ವಲ್ಪ ಪಾನ್ ಲೀಫ್ ಹೇಗೆ ತಿಂತಿರೋ ಅದೇ ಥರನೇ ಟೇಸ್ಟ್ ಕೊಡುತ್ತೆ, ಅದಕ್ಕೆ ಬಾದಾಮಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ರು. ಆ್ಯಂಡ್ ಇನ್ ಮೈ ಒಪಿನಿಯನ್ ಇದು 10 out of 7 ಕೊಡ್ತೀವಿ ಈ ಜ್ಯೂಸ್ಗೆ. ನೆಕ್ಸ್ಟ್ ನಮ್ಮ ಮೆನ್ಯು ಐಟಮಲ್ಲಿ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಇತ್ತು. ಸೊ ಇದನ್ನು ತೊಗೊಂಡು ಒಂದು ಸ್ವಲ್ಪ ಹಾಗೆ ವಾಕ್ ಮಾಡ್ಕೊಂಬರೋಣ ಅಂತ ಬಂದ್ವಿ. ಸೊ ಗೈಸ್, ಏನು ನೋಡ್ತಾ ಇದ್ದೀರಾ ನೀವು ಅಂದರೆ ಆ್ಯಕ್ಚುಲಿ ಬರ್ತ್ಡೇ ಪಾರ್ಟೀಸ್ ಕೂಡ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಕಡೆ ರೈಟ್ ಸೈಡಿಗೆ ಬಂದರೆ ನೀವು ಇಲ್ಲಿ ಸೊ ಗೇಮ್ಸ್ ಕೂಡ ಆಡ್ಬೋದು, ಟೇಬಲ್ ಸಾಕರ್ ಗೇಮ್ ಇದೆ, ಆ್ಯಂಡ್ ಸ್ನೂಕರ್ ಕೂಡ ಅಲ್ಲೇ ರೈಟ್ ಸೈಡಲ್ಲಿದೆ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನೀವು ಇನ್ ಕೇಸ್ ಏನೋ ಫೋಟೋಶೂಟ್ ಮಾಡ್ತಾ ಇದ್ದೀರಾ ಅಂದರೆ ಫೋಟೋಶೂಟ್ಗೆ ಒಳ್ಳೆ ಜಾಗ ಇದು. ಆ್ಯಂಡ್ ಬರ್ತ್ಡೇಗೂ ಕೂಡ ಸೂಟಬಲ್ ಪ್ಲೇಸ್. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಬರ್ತ್ಡೇ ಆಯಿತು ಅಂದರೆ ದಯವಿಟ್ಟು ಅಲ್ಲಿ ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಇವೆಂಟ್ ಎಲ್ಲ ಮಾಡ್ಕೊಡ್ತಾರೆ. ಆ್ಯಂಡ್ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇನ್ನೊಂದು ಬಾರ್ ಕೌಂಟರ್ ಇದೆ. ಫಸ್ಟ್ ಫ್ಲೋರಲ್ಲಿ ನಾವು ಸ್ಟಾರ್ಟಿಂಗ್ ಬಂದ್ವಿ ಗೊತ್ತಾ ಎಂಟ್ರಿ ಆಗ್ತಿದ್ದಂಗೆ. ಸೊ ಇಲ್ಲಿ ಒಂದು ಬಾರ್ ಕೌಂಟರ್ ಇದೆ. ಆ್ಯಂಡ್ ನೀವು ಇನ್ ಕೇಸ್ ಏನಾದರೂ ಮ್ಯಾಚ್ ಪ್ಲೇಯರ್ ಆಗಿದ್ದರೆ, ನಮ್ಮ ಥರ ಕ್ರಿಕೆಟ್ ಲವರ್ಸ್ ಆಗಿದ್ದರೆ, ನೀವು ಬಂದುಬಿಟ್ಟು ಡ್ರಿಂಕ್ಸ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೀವು ಆರಾಮ್ಸೆ ಇಲ್ಲ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಮ್ಯಾಚ್ ಕೂಡ ನೋಡ್ಬೋದು. ಸೊ ನೋಡ್ತಾ ಇದ್ದೀರಾ ಅಲ್ಲಿ ಸ್ಕ್ರೀನ್ ಕೂಡ ಹಾಕಿದ್ದಾರೆ. ಸೊ ಗೈಸ್, ಈವ್ನಿಂಗ್ಗೆ ಒಟ್ಟಿನಲ್ಲಿ ಸೊ ಡ್ರಿಂಕರ್ಸ್ ಮಾತ್ರ ಸೂಪರ್ ಜಾಗ ಇದು. ಬಂದು ಆರಾಮ್ಸೆ ನಿಮ್ಮ ಏನೇನು ಟೆನ್ಷನ್ ಇರುತ್ತೋ ಎಲ್ಲ ಚಿಲ್ ಔಟ್ ಮಾಡಿಕೊಂಡು ಕೂತ್ಕೊಬೋದು. ಆ್ಯಂಡ್ ನಮ್ಮ ನೆಕ್ಸ್ಟ್ ಐಟಮ್ ಕೂಡ ಅಲ್ಲಿಂದ ಬಂದ ತಕ್ಷಣ ನಾವು ತೊಗೊಂಡಿದ್ದೆ ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಆ್ಯಕ್ಚುಲಿ ಇದು. ಸೊ ನೋಡ್ತಾ ಇದ್ದೀರಾ ಸರ್ವ್ ಮಾಡ್ತಿದ್ದಾರೆ ನಮಗೆ ಅವ್ರ ಪಾಪ ಪ್ರೀತಿಯಿಂದ. ಆ್ಯಂಡ್ ನೆಕ್ಸ್ಟ್ ಐಟಮ್ ನಾವು ತರಿಸ್ಕೊಂಡಿದ್ದು ನಮ್ಮ ಸ್ಪೆಷಲ್ ತಂದೂರಿ ಚಿಕನ್. ಸೊ ನನಗೆ ತಂದೂರಿ ಚಿಕನ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ನೆಕ್ಸ್ಟ್ ಐಟಮ್ ನಾವು ತರಿಸ್ಕೊಂಡಿದ್ದು ಕಲ್ಮಿ ಕಬಾಬ್ ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ಬಟರ್ ನಾನ್ ಆ್ಯಂಡ್ ಕುಲ್ಚ. ಸೊ ಇದು ಆ್ಯಕ್ಚುಲಿ ಚಿಕನ್ ಗ್ರೇವಿ ಕುಲ್ಚ ಅದು. ಆ್ಯಂಡ್ ಲಾಸ್ಟ್ ನಮ್ಮ ಐಟಮಲ್ಲಿ ಬಂದಿದ್ದು ಐಸ್ ಕ್ರೀಮ್. ಸೊ ಐಸ್ ಕ್ರೀಮ್ ಇಲ್ಲ ಅಂದರೆ ಎಂಟು ಮಾಡೋಕ್ಕಾಗ. ಸೊ ಗೈಸ್, ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಸೊ ಈವ್ನಿಂಗ್ ಆಗ್ತಾ ಆಗ್ತಾ ಲೈವ್ ಸಿಂಗಿಂಗ್ ಕೂಡ ಅವರು ಏರ್ಪಡಿಸಿದರು. ಸೊ ಆ್ಯಕ್ಚುಲಿ ನಾವು ಐಸ್ ಕ್ರೀಮ್ ತಿನ್ನೋದ್ರಿಂದ ಅದನ್ನು ಕೂಡ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಏನು ನೋಡ್ತಾ ಇದ್ದೀರಾ ನೀವು, ಅದು ಆ್ಯಕ್ಚುಲಿ ಇನ್ನು ನೈಟ್ ವ್ಯೂ ಆಫ್ಟರ್ 7 o'clock ಆಗ್ತಾ ಇದ್ದಂಗೆ. ಫುಲ್ಲು ಬ್ಯಾಂಗ್ಳೂರ್ ವೆದರ್ ಹೆಂಗಿರುತ್ತೆ ಚಿಲ್ಲಾಗಿ, ಆ್ಯಂಡ್ ನೀವು ಆ ಲೈಟಿಂಗ್ಸ್ ಮಧ್ಯದಲ್ಲಿ ಕಳೆದು ಹೋಗ್ಬಿಡ್ತೀರಾ ಆ್ಯಕ್ಚುಲಿ. ಆ್ಯಂಡ್ ಅವರು ಕೂಡ ಪಾಪ ಹಿಂದಿ ಆ್ಯಂಡ್ ಕನ್ನಡ ಅದು ಎರಡೂ ಸಾಂಗ್ ಮಿಕ್ಸ್ ಮಾಡಿ ಆಡ್ತಾರೆ. ನೋಡ್ತಾ ಇರ್ಬೋದು ನಮ್ಮ ಅಣ್ಣ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಐಸ್ ಕ್ರೀಮ್ ತಿನ್ಕೊಂಡು. ಆ್ಯಂಡ್ ಆ ಕಡೆ ಅವರು ಸಾಂಗ್ ಕೂಡ ಹೇಳ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು.
ಗೈಸ್, ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಕೆಳಗಡೆ ಬಂದ್ವಿ. ಇಲ್ಲಿ ಫೌಂಟೇನ್ ನೋಡಿ ಎಷ್ಟು ಸಖತ್ತಾಗಿದೆ, ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಸಖತ್ತಾಗಿತ್ತು. ಆ ಲೈವ್ ಸಿಂಗಿಂಗ್ ಜೊತೆ ಸಾಂಗ್ ಕೇಳಿಕೊಂಡು ಇಲ್ಲಿ ವ್ಯೂ ನೋಡಿಕೊಂಡು ಕಳೆದೋಗ್ಬಿಟ್ವಿ ಒಂದು ಕ್ಷಣ ಹಂಗೆ ನಾವು. ಆ್ಯಂಡ್ ಇವಾಗ ನಾವು ಮನೆ ಕಡೆ ಹೋಗೋ ಟೈಮು. ಫೈನಲಾಗಿ ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ನೀವು ನೋಡಿರ್ತೀರ ಅಂತ ಅನ್ಕೊತೀವಿ. ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿದೆ. ಸುತ್ತಮುತ್ತ ಆ ಲೈಟ್ಸು, ಆ ಡಿ ಜೆ ಮ್ಯೂಸಿಕ್ಕು ಎಲ್ಲ ಸಖತ್ತಾಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಊಟದ ವಿಚಾರಕ್ಕೆ ಬಂತು ಅಂದರೆ ಊಟನೂ ಚೆನ್ನಾಗಿದೆ. ಊಟಕ್ಕೆ ಔಟ್ ಆಫ್ ಫೈವ್ ನಾನು 4.5 ರೇಟಿಂಗ್ಸ್ ಕೊಡ್ತೀನಿ. ಆ್ಯಂಡ್ ದ ಓವರಾಲ್ ದ ಸೋಡಾ ಫ್ಯಾಕ್ಟ್ರಿಗೆ 4.6 ಕೊಡ್ತೀನಿ. ಅಲ್ಲಿ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಎಣ್ಣೆ ಹೊಡೆಯೋರ್ಗೆ ಒಳ್ಳೆ ಜಾಗ ಅದೊಂದು ಹೇಳ್ಬೋದು. ಕಾಲೇಜ್ ಸ್ಟೂಡೆಂಟ್ಸು ಪಾರ್ಟೀಸ್ ಗಿಡೀಸ್ ಎಲ್ಲ ಮಾಡ್ತಾ ಇರೋ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಅಂತಂದರೆ ಖಂಡಿತ ಅಲ್ಲಿಗೆ ಬರ್ಬೋದು. ಆ್ಯಂಡ್ ಮೋರ್ ಓವರ್ ಜಾಗ ತುಂಬ ಚೆನ್ನಾಗಿದೆ. ಸೊ ನೀವು ಫೋಟೋಸ್ಗಾಗಲಿ ವೀಡಿಯೋಸ್ಗಾಗಲಿ ಒಂದು ಎನ್ವೈರನ್ಮೆಂಟ್ ಸಖತ್ತಾಗಿದೆ. ಸೊ ಸಾಯಂಕಾಲ ಟೈಮ್ ಬಂತು ಅಂದರೆ ಆರಾಮ್ಸೆ ಕುತ್ಕೊಂಡು ಡಿ ಜೆ ಗಿಜೆ ಎಲ್ಲ ಹಾಕಿರ್ತಾರೆ. ಸೊ ಲೈವ್ ಸಿಂಗರ್ ಕೂಡ ಇದ್ದರು. ಸೊ ನೀವು ವೀಡಿಯೋದಲ್ಲಿ ಹಾಕಿದ್ದೀವಿ, ನೀವು ನೋಡಿರ್ಬೋದು. ಸೊ ಎಂಜಾಯ್ ಮಾಡಿಕೊಂಡು ಬೋತ್ ಹಿಂದಿ ಆ್ಯಂಡ್ ಕನ್ನಡ ಎರಡೂ ಆಡ್ತಾರೆ. ಸೊ ಬಂದು ಈವ್ನಿಂಗ್ ಟೈಮು ಫ್ಯಾಮಿಲೀಸ್ ಕೂಡ ನೋಡಿದ್ವಿ. ಆ್ಯಕ್ಚುಲಿ ಫ್ಯಾಮಿಲೀಸ್ ಕೂಡ ತುಂಬ ಜನ ಬರ್ತಿದ್ರು. ನೀವು ಸ್ಮೋಕಿಂಗು ನಾನ್ ಸ್ಮೋಕಿಂಗ್ ಝೋನ್ ಅಂತ ಸಪ್ರೇಟ್ ಇದೆ. ಆರಾಮಾಗಿ ನೀವು ನಾನ್ ಸ್ಮೋಕಿಂಗ್ ಝೋನಲ್ಲಿ ನೀವು ಊಟ ತಿನ್ನೋರು ಮಾತ್ರ ಹೋಗಿ ಅಲ್ಲಿ ಕುತ್ಕೊಂಡು ಆರಾಮಾಗಿ ಊಟ ತಿನ್ಕೊಂಡು ಬರ್ಬೋದು. ಓವರಾಲ್ ಆ್ಯಂಬಿಯನ್ಸು ಮತ್ತು ಎಲ್ಲ ಸಖತ್ತಾಗಿದೆ. ಸೊ ನೀವು ಎಂಜಾಯ್ ಮಾಡಬೇಕು ಅಂತಂದರೆ ದ ಸೋಡಾ ಫ್ಯಾಕ್ಟ್ರಿ ದ ಬೆಸ್ಟ್ ರೆಸ್ಟೋರೆಂಟು, ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀವಿ. ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.